ನೀವಿಬ್ರು ಏನಾದರೂ ಮಾತಾಡ್ಕೊಂಡಿದ್ದೀಯಾ? ಆ್ಯಂಡ್ ನಿನಾಸಮ್ಮಲ್ಲಿ ಕಲಿತು ಬಂದವ್ರಿಗೆ ಒಂದು ಶಿಸ್ತಿರುತ್ತೆ, ಅವ್ರಿಗೊಂದು ಏನೋ ಒಂದು ಆ ಕಲೆ ಅಂತ ಬಂದಾಗ ಅದ್ರ ಮೇಲೆ ಅಪಾರ ಗೌರವ ಇರುತ್ತೆ. ಸೊ ಆ ದಿನಗಳ ಬಗ್ಗೆ ಆ್ಯಂಡ್ ನೀವಿಬ್ರು ಏನಾದ್ರು ಮಾತನಾಡಿದ್ದೀಯಾ ಅಂಥೇಳಿ ಆ ದಿನಗಳ ಬಗ್ಗೆ, ಆ್ಯಂಡ್ ಅಲ್ಲಿ ನಿಮ್ಮ ಸೀನಿಯರ್ ಅವರು ಅವ್ರ ಬಗ್ಗೆ ಯಾರಾದರೂ ನಿಮ್ಗೆ ಅಲ್ಲಿ ಹೇಳಿದ್ದೀಯಾ, ಏನಾದ್ರು ಮೆಮೊರಿಯಲ್ಲಿ ಉಳಿದಿರುವಂಥ ವಿಚಾರನ ಈ ಸಂದರ್ಭದಲ್ಲಿ ಶೇರ್ ಮಾಡಿ? ಆ್ಯಕ್ಚುಲಿ ಏನಂದರೆ ಒಂದು ಮೆಮೊರಿ ಇದೆ ಅಂದರೆ, ನಾನು ಸ್ಟೂಡೆಂಟ್ ಆಗಿದ್ದಾಗ ಸರ್ ಬಂದಿದ್ದರು, ದರ್ಶನ್ ಸರ್ ಬಂದಿದ್ದರು. ದರ್ಶನ್ ಸರ್ದು ನಂದು ಒಂದೇ ರೂಮು, ಅಂದರೆ ಹಾಸ್ಟೆಲಲ್ಲಿ ಅವರೆಲ್ಲಿ ಮಲಗ್ತಾ ಇದ್ರಲ್ಲ ಅದೇ ರೂಮಲ್ಲಿ ನಾನು ಮಲಗ್ತಾ ಇದ್ದು. ಅವ್ರು ಬಂದಮೇಲೆ ಆ ರೂಮಲ್ಲೇ ಆ ರೂಮ್ಗೆ ಹೋಗಿ ನಾವು ಅವ್ರು ಬಂದಾಗ ಅವ್ರ ಜೊತೆನೇ ಹೋಗಿದ್ದೆ. ಹೋಗಿ ಆ ರೂಮೆಲ್ಲ ನೋಡ್ಕೊಂಡು ಇದೇ ರೂಮ್ ನಂದು ಹೀರೋ ಅಂತ ತೋರಿಸಿ, ಇದು ಹೀರೋ ಅಂದಿಲ್ಲ, ಇದೇ ರೂಮು ನಂದು ಸತೀಶ್ ಅಂತ ತೋರಿಸಿ, ನಾನು ಹೇಳಿದಾಗ ಸರ್ ನಂದು ಇದೇ ರೂಮ್ ಸರ್ ಅಂತ, ನಿಮ್ಮ ಥರ ನಾವು ಹೋಗ್ಬೇಕು ಸರ್ ಅಂತಂದೆ, ಒಳ್ಳೇದಾಗಲಿ ಹೀರೋ ಅಂತ ಒಳ್ಳೇದಾಗಲಿ ಸತೀಶ್ ಅಂತಂದರು. ಅದೆಲ್ಲ ಆದಮೇಲೆ ನಾವು ಅವರೆಲ್ಲ ಸೇರಿಕೊಂಡು ಇಂಟಿಮೇಟ್ ಥಿಯೇಟರ್ ಅಂತಿದೆ ನಮ್ಮದು ನೀನಾಸಮ್ಮಲ್ಲಿ, ಆ ಇಂಟಿಮೇಟ್ ಥಿಯೇಟ್ರಲ್ಲಿ ಕೋಲಾಟ ಆಡಿದ್ವಿ, ಗೇಮ್ ಮಾಡಿದ್ವಿ, ಅಷ್ಟೊತ್ತೆಲ್ಲ ನಮ್ಮ ಜೊತೆಗಿದ್ದರು, ಖುಷಿ ಖುಷಿಯ ಕಾಲ ಕಳೆದು ಹೊರಟರು. ಅದಾದ ಅವ್ರು ನಮಗಿಂತ ಒಂದು 4-5 ವರ್ಷ ಸೀನಿಯರ್ ಅನ್ಸುತ್ತೆ ಅಲ್ಲಿ. ಅದಾದಮೇಲೆ ನಾನು ನೀನಾಸಮ್ಮ ಮುಗಿಸ್ಕೊಂಬಂದೆ, ನಾನು ಇಂಡಸ್ಟ್ರಿಗೆ ಬಂದೆ, ಹಿಂಗಾಯಿತು. ಅದಾದಮೇಲೂ ಆ ಬಾಂಧವ್ಯ ಮುಂದುವರೆದಿದೆ, ಬ್ಯೂಟಿಫುಲ್ ಮನಸ್ಸುಗಳು ಆಡಿಯೋ ಬಿಡುಗಡೆ ಬಂದಿದ್ದರು. ಆಮೇಲೆ ನಮ್ಮ ಅಮ್ಮನ ಬಗ್ಗೆ ನಮ್ಮ ತಾಯಿ ಬಗ್ಗೆ ಯಾವಾಗಲೂ ವಿಚಾರಿಸ್ತಾ ಇರ್ತಾರೆ, ಅಣ್ಣ ಮನೆಗೆ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ, ಈಗ ಊಟ ರೆಡಿ ಮಾಡಿಸ್ಬೇಕು ಇದೆಲ್ಲ ಆದಮೇಲೆ ರಿಲೀಸ್ ಆದಮೇಲೆ. ನಾಟಿ ಕೋಳಿ ಸಾರು ಮುದ್ದೆ ಮಂಡ್ಯ ಕರ್ಕೊಂಡು ಹೋಗ್ತಾ ಇದ್ದಾರೆ ಸರ್? ಇಲ್ಲ, ನಮ್ಮನೆ ಇಲ್ಲೇ ಬೆಂಗಳೂರಲ್ಲಿ. ಹೌದು. ಓಕೆ ಸರ್, ಈಗ ಅವರ ಈ ಮ್ಯಾಟ್ನಿ ಸಿನಿಮಾಗೆ ಅವರ ಬೆಂಬಲ, ಅವರ ಆಶೀರ್ವಾದ, ಒಂಥರ ಆನೆ ಬಲ ಬಂದಂತಾಗಿದೆ ಸರ್. ಆ ಖುಷಿಯ ಬಗ್ಗೆ ಅಭಿಮಾನಿಗಳಲ್ಲಿ, ನಿಮ್ಮನ್ನು ಪ್ರೀತಿಸುವ ಅಭಿಮಾನಿಗಳಲ್ಲಿ ಆ್ಯಂಡ್ ಅವರನ್ನು ಪ್ರೀತಿಸುವ ಅಭಿಮಾನಿಗಳಲ್ಲಿ ಯಾವ ಥರ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀರಾ? 100% ಅದರಲ್ಲೇನು ಡೌಟೇ ಇಲ್ಲ. ಈಗ ನಮ್ಮನ್ನು ಯಾರೋ ಕರೀತಾರೆ ಒಂದು ಸಿನಿಮಾಗೆ ಬನ್ನಿ ಸರ್, ನೋಡಿ ಸರ್, ಸಪೋರ್ಟ್ ಮಾಡಿ ಸರ್ ಅಂತ ಕರೆದಾಗ, ಅಫ್ಕೋರ್ಸ್ ಅವ್ರು ಎಷ್ಟು ಪ್ರೀತಿಸ್ತಾರೋ ನಾವು ದರ್ಶನ್ ಸರ್ನ ಅಷ್ಟೇ ಪ್ರೀತಿಸ್ತೀವಿ. ಏನಂದರೆ ನಾನು ಚಿಕ್ಕ ವಯಸ್ಸಲ್ಲಿ ಏನ್ಬಾರ್ದು, ನಾನು ಅವ್ರ ಸಿನಿಮಾಗಳನ್ನ ನೋಡ್ತಾ ಥಿಯೇಟ್ರಲ್ಲಿ ಟಿಕೆಟ್ ಕೊಟ್ಟು ತೊಗೊಂಡು ವಿಜುವಲ್ ಆಗ್ತಾ ನೋಡ್ಕೊಂಬಂದವನು. ಇವತ್ತೇನೆಂದರೆ ಅವರೆಲ್ಲ ಕೆಲಸ ಮಾಡ್ತಾ ಇರುವಂಥ ಇಂಡಸ್ಟ್ರಿಲಿ ಜೊತೆಗೆ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ಒಂದು ಸೌಭಾಗ್ಯ, ಖುಷಿ ಅದು. ಆ್ಯಂಡ್ ಅಫ್ಕೋರ್ಸ್ ಅವರ ಬೆಂಬಲ ಇದೆಯಲ್ಲ ತುಂಬ ದೊಡ್ಡದದು, ಏಕೆಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅವರೊಬ್ಬ ದೊಡ್ಡ ಸೂಪರ್ ಸ್ಟಾರು, ಅವ್ರ ಜೊತೆಗೆ ನಿಂತ್ಕೊಂಡಾಗ ಸಿಗೋವಂಥ ಧೈರ್ಯನೇ ಬೇರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.